ಬಿಗ್ ಬಾಸ್ಗೆ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ಮೊನ್ನೆಯಷ್ಟೇ ಸುದೀಪ್ ಅವರು ಇದರ ಬಗ್ಗೆ ಸೂಚನೆ ನೀಡಿದ್ದರು. ಅದರಂತೆ ಇಂದಿನ ಎಪಿಸೋಡ್ನಲ್ಲಿ ಈ ಆಟಕ್ಕೆ ಇಬ್ಬರು ಲಗ್ಗೆ ಇಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಅಭ್ಯರ್ಥಿ ಯಾರೆಂದು ಈಗ ಮಾಹಿತಿ ಸಿಕ್ಕಿದೆ. ಅದು ಬೇರೆ ಯಾರು ಅಲ್ಲ, ಪ್ರಿಯಾಂಕಾ ತಿಮ್ಮೇಶ್. ಭದ್ರಾವತಿ ಮೂಲದ ಈ ಹುಡುಗಿ ಗಣಪ ಚಿತ್ರದ ಮೂಲಕ ಮೊದಲ ಬಾರಿ ಬಣ್ಣ ಹಚ್ಚಿದರು. ತದನಂತರ ಅಕೀರಾ ಹಾಗೂ ಪಟಾಕಿ ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡರು. ಒಂದು ತಮಿಳು ಹಾಗೂ ಮಲಯಾಳಂ ಚಿತ್ರದಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಕಳೆದ ವರ್ಷ ಭೀಮಸೇನ ನಳಮಹಾರಾಜ ಚಿತ್ರದಲ್ಲಿ ನಟಿಸಿದರು ಹಾಗೂ ಅವರ ಅಭಿನಯದಿಂದ ಜನಮನ ಗೆದ್ದರು. ಅಲ್ಲದೆ ಪ್ರಜ್ವಲ್ ದೇವರಾಜ್ ಅವರ ಅರ್ಜುನ್ ಗೌಡ ಶುಗರ್ಲೆಸ್ ಜೊತೆಗೆ ಇನ್ನೂ ಕೆಲವು ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಕೆಲವೊಂದು ಫೋಟೋಸ್ಗಳು ಇಲ್ಲಿವೆ ನೋಡಿ.